ಸೊ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳು. ಇಂದಿನ ಒಂದು ಅವಧಿಯಲ್ಲಿ ನಾವು ಕಾಲಗಳು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್, ಸೊ ಅದರಲ್ಲಿ ಬರುವಂತಹ ಫ್ಯೂಚರ್ ಟೆನ್ಸ್ನ ನಾಲ್ಕು ಪ್ರಕಾರಗಳನ್ನ ನಿನ್ನೆಯ ಒಂದು ಅವಧಿಯಲ್ಲಿ ಕಲ್ತಿರುತ್ತೇವೆ. ಅವುಗಳ ನಂತರ ಇವತ್ತಿನ ಒಂದು ಅವಧಿಯಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂದ್ರೆ ನಕಾರಾತ್ಮಕ ವಾಕ್ಯಗಳು ಅಂತೇಳಿ ನಾವಿಲ್ಲಿ ಕಾಣ್ತಾ ಇದ್ವಿ. ನಕಾರಾತ್ಮಕ ಅಥವಾ ಋಣಾತ್ಮಕ ವಾಕ್ಯಗಳು ಅಂತೇಳಿ ನಾವಿಲ್ಲಿ ಕಾಣ್ತಾ ಇದ್ವಿ. ಈ ವಾಕ್ಯಗಳು ನಮ್ಗೆ ಎಷ್ಟು ಅವಶ್ಯಕಪ್ಪ ಅಂದ್ರೆ, ಈ ಮೊದಲ ಪ್ರತಿಯೊಂದು ಟೆನ್ಸ್ ಅಲ್ಲಿ ಕಲ್ತಂತಹ ಉದಾಹರಣೆಗಳನ್ನ ಕೊಟ್ಟಂತಹ ವಾಕ್ಯಗಳೆಲ್ಲವೂ ಕೂಡ ಧನಾತ್ಮಕ ವಾಕ್ಯಗಳಾಗಿವೆ. ಅಂದ್ರೆ ಅವನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ಪಾಸಿಟಿವ್ ಸೆಂಟೆನ್ಸ್ ಅಂತ ನಾವಿಲ್ಲಿ ಕರಿತಾ ಇದ್ವಿ. ಸೊ ಇವತ್ತಿನ ಒಂದು ಅವಧಿಯಲ್ಲಿ ಅವುಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ಗಳಾಗಿ ಯಾವ ರೀತಿಯಾಗಿ ಪರಿವರ್ತನೆಗೊಳ್ತವು. ಯಾಕಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಕೇವಲ ಧನಾತ್ಮಕ ವಾಕ್ಯಗಳನ್ನು ಬಳಸಿಕೊಳ್ಳಲಾರದೆ ಅದರ ಜೊತೆಗೆ ನಕಾರಾತ್ಮಕ ವಾಕ್ಯಗಳನ್ನು ಕೂಡ ಬಳಸಿಕೊಂಡು ನಾವು ನಮ್ಮ ಮಾತುಗಳ ವ್ಯವಹಾರವನ್ನ ಮುಂದುವರಿಸ್ತೀವಿ. ಅದಕ್ಕಾಗಿ ಯಾವ ರೀತಿಯಾಗಿ ಈ ಭಾಷೆಯಲ್ಲಿ ಕೂಡ ನಾವು ಒಂದು ನಕಾರಾತ್ಮಕ ವಾಕ್ಯಗಳನ್ನ ರಚನೆ ಮಾಡಬೇಕು, ಹೇಗೆ ರಚನೆ ಆಗ್ತಾವ ಅನ್ನುವಂಥದ್ದನ್ನ ಕಾಣ್ತಾ ಇದ್ದೀವಿ. ಸೊ ನೆಗೆಟಿವ್ ಸೆಂಟೆನ್ಸಸ್ ಅದರಲ್ಲಿ ಮೊದಲನೇ ಒಂದು ಯಾವ ಅಂಶ ಒಂದು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ತಗೊಂಡಿವಿ. ಯಾವ ರೀತಿಯಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉದಾಹರಣೆಗಳನ್ನ ತಗೊಂಡಿದ್ದೇವೋ ಅವುಗಳಿಗೆ ಅಫರ್ಮೇಟಿವ್ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀವಿ, ಪಾಸಿಟಿವ್ ಒಂದು ಏನಪ್ಪ ಅಂದ್ರೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀವಿ. ಅದೇ ವಾಕ್ಯಗಳನ್ನ ಇಲ್ಲಿ ಯಾವ ರೀತಿಯಾಗಿ ಅವು ನಕಾರಾತ್ಮಕವಾಗಿ ಪರಿವರ್ತನೆಗೊಳ್ತಾವ ಅನ್ನುವಂಥದ್ದನ್ನ ಕಾಣ್ತಾ ಇದೀವಿ. ಅಲ್ಲಿ ಬರುವಂತಹ ಒಂದು ಅಫರ್ಮೇಟಿವ್ ಕೂಡ ಒಂದು ಫಾರ್ಮುಲಾ ಇದೆ. ಆ ಒಂದು ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳಿ ಕಲ್ತಿದೀವಿ. ಅದೇ ರೀತಿಯಾಗಿ ಏನಾಗ್ತಾಯಿದೆಪ್ಪ ಅಂದ್ರೆ ಇಲ್ಲಿ ಇದಕ್ಕೂ ಕೂಡ ನೆಗೆಟಿವ್ ಸೆಂಟೆನ್ಸ್ ಕೂಡ ಒಂದು ಫಾರ್ಮುಲಾ ಬರ್ತಾ ಇದೆ. ಹಾಗಾದ್ರೆ ಆ ಫಾರ್ಮುಲಾ ಯಾವುದು? ಸಬ್ಜೆಕ್ಟ್ ಪ್ಲಸ್ ಡೂ ಬಾರ್ ಡಸ್. ಈ ಡೂ ಮತ್ತು ಡಸ್ ಅನ್ನುವಂಥದ್ದನ್ನ ನಾನು ಹೇಳಿದ್ದೇನೆ ಈಗಾಗಲೇ. ಇವೆರಡೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳ ಸಹಾಯದಿಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನಕಾರಾತ್ಮಕ ವಾಕ್ಯಗಳನ್ನ ರಚನೆ ಮಾಡ್ತೀವಿ. ಪ್ಲಸ್ ನಾಟ್ ಪ್ಲಸ್ ಗಿವನ್ ಪ್ಲಸ್ ಆಬ್ಜೆಕ್ಟ್, ಇದು ಏನಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಕಾರಾತ್ಮಕ ವಾಕ್ಯವನ್ನು ರಚನೆ ಮಾಡುವಂತಹ ಒಂದೇನಿದೆಪ್ಪ ಅಂದ್ರೆ ಫಾರ್ಮುಲಾ ಆಗಿದೆ. ಸೊ ಮೊದಲನೇದಾಗಿ ನಾವು ವಾಕ್ಯವನ್ನು ನೋಡಿದಾಗ ಐ ಡು ನಾಟ್ ರೈಟ್ ಎ ಸ್ಟೋರಿ ಅಂತ ಹೇಳಿ ಬಂತು. ಸೊ ಇಲ್ಲಿ ಡೂ ಬಂತು, ಆಮೇಲೆ ಇಲ್ಲಿ ಬಂತು ನಾಟ್ ಬಂತು. ಹಾಗಾದ್ರೆ ಇಲ್ಲಿ ಸಹಾಯಕ ಕ್ರಿಯಾ ಬಂತು ಮತ್ತು ಇಲ್ಲಿ ನಾಟ್ ಅನ್ನುವಂಥದ್ದು ಏನಪ್ಪ ಅಂದ್ರೆ ಇಲ್ಲ ಅನ್ನುವಂತಹ ಒಂದು ಏನಪ್ಪ ಅಂದ್ರೆ ಸಂಕೇತವನ್ನು ವ್ಯಕ್ತಪಡಿಸ್ತಾ ಇದೆ. ಆಮೇಲೆ ಎರಡನೇದಾಗಿ ವಿ ಡು ನಾಟ್ ರೈಟ್ ಎ ಸ್ಟೋರಿ, ಯು ಡು ನಾಟ್ ರೈಟ್ ಎ ಸ್ಟೋರಿ, ಯು ಡು ನಾಟ್ ರೈಟ್ ಎ ಸ್ಟೋರಿ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ He does not write a story. She does not write a story. It does not write a story. ಸೊ ಇಲ್ಲಿ ಮುರುದಕ್ಕೆ ಏನಾಗಿದೆಪ್ಪ ಅಂದ್ರೆ ಹಿ ಸಿ ಇಟ್ ಗಳಿಗೆ ಡಸ್ ಅಂತ ಹೇಳಿ ಬಂದಿದೆ. ಇದು ಯಾಕೆ ಡಸ್ ಅಂತ ಹೇಳಿ ಬಂತು ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಕ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಎಸ್ ಆರ್ ಇಎಸ್ ಅನ್ನ ಕ್ರಿಯಾಪದಕ್ಕ ಆಡ್ ಮಾಡ್ತೀವಿ. ಮೂಲ ಕ್ರಿಯಾಪದಕ್ಕ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಎಸ್ ಅಥವಾ ಇಎಸ್ ಅನ್ನ ಹಚ್ಚುತ್ತೇವೆ. ಸೊ ಅದು ವ್ಯಾಕರಣದ ನಿಯಮವಾಗಿರ್ತೈತಿ. ಸೊ ಆ ಒಂದು ದೃಷ್ಟಿಕೋನದಿಂದ ಇಲ್ಲಿ ಅದರ ಒಂದು ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಂಡು ನಾವು ನಕಾರಾತ್ಮಕ ವಾಕ್ಯ ಮಾಡ್ತೀವಿ. ಮುಂದೆ ಬಂದ ಆ ಕ್ರಿಯಾಪದ ಒಳಗೊಂಡಂತಹ ಎಸ್ ಆಗಿರ್ಬೋದು ಅಥವಾ ಇಎಸ್ ಆಗಿರ್ಬೋದು ಅದು ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಸೇರ್ಪಡೆ ಆಗಿರುವುದಿಲ್ಲ. ಕಾರಣ ಇಷ್ಟೇ, ಅದು ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ಸಹಾಯಕ ಕ್ರಿಯಾಪದಕ್ಕೆ ಏನಾಗಿರ್ತಪ್ಪ ಅಂದ್ರೆ ಅದು ಮ್ಯಾಚ್ ಆಗಿರ್ತದ, ಅದು ಹೊರಗೊಂಡಿರ್ತದ. ಅದಕ್ಕಾಗಿ ಮುಖ್ಯ ಕ್ರಿಯಾಪದ ಇದರಿಂದ ಅದು ದೂರ ಉಳಿದು ಬಿಡ್ತೈತಿ. ಎಲ್ಲಿ? ಅದು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಮತ್ತು ನಕಾರಾತ್ಮಕ ವಾಕ್ಯದಲ್ಲಿ ಅನ್ನುವಂಥದ್ದು ನಾವಿಲ್ಲಿ ಕಾಣ್ತಾ ಇದೀವಿ. ಸೊ ಅದಕ್ಕಾಗಿ ಇವುಗಳನ್ನ ಸ್ವಲ್ಪ ಗಮನ ಹರಿಸಬೇಕು. ದೇ ಡು ನಾಟ್ ರೈಟ್ ಎ ಸ್ಟೋರಿ. ಅವರು ಏನಪ್ಪಾ ಅಂದ್ರೆ ದೇ ಡು ನಾಟ್ ಅಂದ್ರೆ ಇಲ್ಲಿ ದೇ ಅನ್ನುವಂಥದ್ದು ಏನಿದೆ ಪ್ಲೂರಲ್ ಇದೆ, ಬಹುವಚನ.
ಚಿಂತನೆ, ಅದಕ್ಕಾಗಿ ನಾವು ಮತ್ತೆ ಏನ್ ತಗೊಂಡು ಡೂ ತಗೊಂಡು. ಸೊ ಇವುಗಳನ್ನ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಕನ್ನಡದಲ್ಲಿಯೂ ಸ್ವಲ್ಪ ಅರ್ಥವನ್ನ ಗಮನಿಸಿದಾಗ ನಾವ್ ಯಾವ ರೀತಿಯಾಗಿ ಒಂದು ಕಾರ್ಯಕಾಲಕ್ಕ ಪ್ರತಿಸ್ಪಂದನೆ ಮಾಡ್ತೀವಿ, ಅದರ ವಿರುದ್ಧ ಮಾಡ್ತೇವೋ ಅಥವಾ ಅದರ ಪರ ಮಾಡ್ತೀವೋ ಅನ್ನುವಂಥದ್ದು ನಾವು ತಿಳಿದುಕೊಳ್ತಾ ಇದೀವಿ. ಪರ ಮಾಡುವಂಥದ್ದು ಅಂತಂದ್ರೆ ಅದು ಸಕಾರಾತ್ಮಕವಾಗಿ, ವಿರುದ್ಧ ಅಂತ ಹೇಳಿದ್ರೆ ಅದು ನಕಾರಾತ್ಮಕ ಅಂತ ಹೇಳಿ ಕಾಣ್ತಾ ಇದೀವಿ. ಸೊ ಅದನ್ನ ಯಾವ ರೀತಿಯಾಗಿ ಹೇಳ್ತೀವಿ, ಐ ಡು ನಾಟ್ ರೈಟ್ ಎ ಸ್ಟೋರಿ ಅಥವಾ ನಾನು ಒಂದು ಕಥೆಯನ್ನು ಬರೆಯುವುದಿಲ್ಲ. ಸೊ ಈ ವಾಕ್ಯದ ಒಳಗೆ ನಿಮಗೆ ಗೊತ್ತಾಗ್ತಾ ಇದೆ ಏನಂತೇಳಿ, ಇದೊಂದು ನಕಾರಾತ್ಮಕ ವಾಕ್ಯವಾಗಿದೆ, ಇದೊಂದು ಋಣಾತ್ಮಕ ವಾಕ್ಯವಾಗಿದೆ, ಬರೆಯುವುದಿಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಸೊ ಅದೇ ರೀತಿಯಾಗಿ ವಿ ಡು ನಾಟ್, ನಾವು ಒಂದು ಕಥೆಯನ್ನು ಬರೆಯುವುದಿಲ್ಲ. ನೆಕ್ಸ್ಟ್ ಯು ಡು ನಾಟ್ ರೈಟ್ ಎ ಸ್ಟೋರಿ, ನೀನು ಒಂದು ಕಥೆಯನ್ನು ಬರೆಯುವುದಿಲ್ಲ. ಯು ಡು ನಾಟ್ ರೈಟ್ ಎ ಸ್ಟೋರಿ, ನೀವು ಒಂದು ಕಥೆಯನ್ನು ಬರೆಯುವುದಿಲ್ಲ. ಅದೇ ರೀತಿಯಾಗಿ ಹಿ ಡಸ್ ನಾಟ್ ರೈಟ್ ಎ ಸ್ಟೋರಿ, ಅವನು ಒಂದು ಕಥೆಯನ್ನು ಬರೆಯುವುದಿಲ್ಲ. ಆಮೇಲೆ ಹಿ ಸಿ ಡಸ್ ನಾಟ್ ರೈಟ್ ಎ ಸ್ಟೋರಿ, ಅವಳು ಒಂದು ಕಥೆಯನ್ನು ಬರೆಯುವುದಿಲ್ಲ. ಆಮೇಲೆ ಇಟ್ ಡಸ್ ನಾಟ್ ರೈಟ್ ಎ ಸ್ಟೋರಿ, ಅದು ಒಂದು ಕಥೆಯನ್ನು ಬರೆಯುವುದಿಲ್ಲ. ದೇ ಡು ನಾಟ್ ರೈಟ್ ಎ ಸ್ಟೋರಿ, ಅವರು ಒಂದು ಕಥೆಯನ್ನು ಬರೆಯುವುದಿಲ್ಲ. ಸೊ ಈ ರೀತಿಯಾಗಿ ವಾಕ್ಯಗಳ ಒಂದೇನಪ್ಪ ಅಂದ್ರೆ ಈ ಒಂದು ಸೂತ್ರದ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ಆ ಅಫರ್ಮೇಟಿವ್ ಸೆಂಟೆನ್ಸ್ ದಿಂದ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ಈ ಅವಧಿಯಲ್ಲಿ ಕಾಣ್ತಾ ಇದ್ದೀವಿ. ಧನ್ಯವಾದಗಳು.